الحمد لله الحمد لله رب العالمين الصلاة والسلام على رسوله الأمين وعلى آله وصحبه أجمعين أعوذ بالله من الشيطان الرجيم بسم الله الرحمن الرحيم

ಸಮೃದ್ಧಿ ತಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತ ಇಂದಿನ ವಿಷಯ ಧರ್ಮ ವಿಜ್ಞಾನದ ಶತ್ರುವೆ ಈ ವಿಷಯ ನಿಮ್ಮ ಮುಂದಿಡಲು ಕಾರಣ ಧರ್ಮ ಮತ್ತು ವಿಜ್ಞಾನಿಗಳ ನಡುವೆ ಸಂಘರ್ಷ ಇಲ್ಲ ಬದಲಾಗಿ ಕೆಲವು ಕಿಡಿಗೇಡಿಗಳು ಧರ್ಮ ಸೋತಿದೆ ಹಾಗೆಯೇ ಧರ್ಮ ಚಿಂತನೆಗಳು ಸೋತಿದೆ ವಿಜ್ಞಾನ ಗೆದ್ದಿದೆ ಇಂದು ನಮಗೆ ವಿಜ್ಞಾನ ಮಾತ್ರ ಅಗತ್ಯ ಎಂದು ಹೇಳುವುದನ್ನು ನಾವು ಕಾಣಬಹುದು ನಿಜವಾಗಿ ಧರ್ಮ ಧರ್ಮ ಗ್ರಂಥಗಳು ಇದು ವಿಜ್ಞಾನಕ್ಕೆ ಖಂಡಿತವಾಗಿಯೂ ಶತ್ರುಗಳಲ್ಲ ಮತ್ತು ವಿಜ್ಞಾನವು ಕೂಡ ಧರ್ಮದ ಶತ್ರುಗಳಲ್ಲ ಇದರ ಮಧ್ಯೆ ಇರುವಂತಹ ಕೆಲವು ಕಿಡಿಗೇಡಿಗಳ ಒಂದು ವರ್ತನೆಯಾಗಿದೆ ಧರ್ಮ ವಿಜ್ಞಾನದ ಶತ್ರು ಎಂದು ನಿಜವಾಗಿ ಧರ್ಮ ವಿಜ್ಞಾನಕ್ಕೆ ಬುನಾದಿಯನ್ನು ಹಾಕಿಕೊಟ್ಟಿದೆ ಚಿಂತನೆಗೆ ವಿಷಯಗಳನ್ನು ಮುಂದಿಟ್ಟಿದೆ ವಿಜ್ಞಾನ ಅಂತ ಹೇಳಿದರೆ ಏನು ವಿಜ್ಞಾನ ಅಂತ ಹೇಳಿದರೆ ಜ್ಞಾನದ ಮೂಲಕ ಮಾಡುವಂತಹ ಕೆಲವು ಶೋಧನೆಗಳ ಹೆಸರಾಗಿದೆ ಕೆಲವು ಸಂಶೋಧನೆಗಳು ಈ ಜಗತ್ತು ಆ ಸಂಶೋಧನೆಗಳಿಂದ ಪ್ರಯೋಜನ ಪಡೆಯುತ್ತಾ ಇದೆ ನಿಜವಾಗಿ ವಿಜ್ಞಾನ ಅದು ಇನ್ನೂ ಮುಂದೆ ಹೋಗಲಿಕ್ಕಿದೆ ಯಾವುದೇ ಒಂದು ವಿಷಯವನ್ನು ತಮ್ಮ ಜ್ಞಾನದಲ್ಲಿ ಇಲ್ಲದೆ ಹೋದರೆ ಅಥವಾ ತಮ್ಮ ಜ್ಞಾನದಲ್ಲಿ ಇಲ್ಲದಾಗ ತಮಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಮನುಷ್ಯ ಸಹಜವಾಗಿ ಅದನ್ನು ನಿರಾಕರಿಸ್ತಾನೆ ಅಂತಹದೊಂದು ಇಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಮ್ರ ಕಾಲದಲ್ಲಿ ಅವರ ಪ್ರವಾದಿತ್ವದ ಹನ್ನೆರಡನೆಯ ವರ್ಷ ಅವರಿಗೆ ಒಂದು ಗಗನಾರೋಹಣ ಸಂಭವ ನಡೆಯುತ್ತದೆ ಆ ಗಗನಾರೋಹಕ್ಕಿಂತ ಆಹ್ ಆರೋಹಣಕ್ಕಿಂತ ಮೊದಲು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವಲೆ ಸಲ್ಲಮ್ರ ಹೃದಯವನ್ನು ಜಿಬ್ರಿಲ್ ಎಂಬ ದೇವಚರ ಹೃದಯವನ್ನು ಸೀಳಿ ಅಂದರೆ ಕುತ್ತಿಗೆಯಿಂದ ನಾಭಿಯವರೆಗೆ ಸೀಳಿ ಅವರ ಹೃದಯವನ್ನು ತೆಗೆದು ಜಂಝಮ್ ಎಂಬ ನೀರಿನಿಂದ ತೊಳೆದು ಆ ಹೃದಯಕ್ಕೆ ವಿಶ್ವಾಸ ಮತ್ತು ಯುಕ್ತಿಯನ್ನು ತುಂಬಿಸಿ ಮತ್ತೆ ಆ ಹೃದಯವನ್ನು ಇಟ್ಟು ಹೊಲಿಯಲಾಗುತ್ತದೆ ಸಾವಿರದ ನಾನ್ನೂರು ಐವತ್ತು ವರ್ಷಗಳ ಹಿಂದೆ ಈ ವಿಷಯ ಹೇಳುವಾಗ ಜನರು ನಂಬಲಿಲ್ಲ ಮತ್ತು ಪ್ರ ಹೇಳುವ ವ್ಯಕ್ತಿ ಸತ್ಯವಂತ ಪ್ರಾಮಾಣಿಕ ಎಂಬ ಕಾರಣಕ್ಕೆ ಜನರು ಒಪ್ಪಿದರು ಆದರೆ ನಾವು ನೋಡುತ್ತೇವೆ ಸುಮಾರು ವರ್ಷಗಳು ಕಳೆದು ಅಂದರೆ ಸಾವಿರ ವರ್ಷಗಳ ಅಂತರದಲ್ಲಿ ನಾವು ನೋಡುತ್ತೇವೆ ಒಬ್ಬ ವ್ಯಕ್ತಿ ಇಲ್ಲಿ ಪ್ರಥಮ ಹೃದಯ ಸರ್ ಶಸ್ತ್ರಚಿಕಿತ್ಸೆ ನಡೆಸ್ತದೆ ಅದನ್ನು ನಾವು ಒಪ್ಪುತ್ತೇವೆ ಹೃದಯವನ್ನು ಸೀಳಿ ಅಥವಾ ದೇಹವನ್ನು ಸೀಳಿ ಹೃದಯವನ್ನು ತೆಗೆಯಲಿಕ್ಕೆ ಸಾಧ್ಯವೇ ಎಂಬ ಪ್ರಶ್ನೆ ಅಂದು ಉದಯಿಸಿದ್ದರೆ ಇಂದು ಆ ಪ್ರಶ್ನೆ ನಮ್ಮ ಮುಂದೆ ಪ್ರಶ್ನೆಯಾಗಿ ಉಳಿದಿಲ್ಲ ಪ್ರವಾದಿಯ ಹೃದಯ ತೆಗೆದು ಅದನ್ನು ಶುದ್ಧಿಗೊಳ ಶುದ್ಧಗೊಳಿಸಿ ಮತ್ತೆ ಇಟ್ಟು ಹೊಲೆಯ ಹೊಲಿಯಲಾಯಿತು ಅಂತ ಹೇಳುವಾಗ ಆ ಕಾಲದಲ್ಲಿ ವಿಜ್ಞಾನ ಇರಲಿಲ್ಲ ಆದರೆ ಜನರು ಒಪ್ಪಿದರು ಈಗಿನ ಕಾಲದಲ್ಲಿ ಅಂಥ ಒಂದು ಹೃದಯ ಶಸ್ತ್ರ ಶಸ್ತ್ರಚಿಕಿತ್ಸೆ ಇಲ್ಲದೆ ಹೋಗಿದ್ದರೆ ಅಂಥ ವಿಷಯವನ್ನು ಹೇಳಿದರೆ ನಂಬುತ್ತಿದ್ದರೋ ಎಂಬುದು ಪ್ರಶ್ನೆಯಾಗಿತ್ತು ಅದೇ ರೀತಿ ಅದೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೀಸಲನ್ನು ಗಗನಾರೋಹಣ ಮಾಡಿಸಲಾಯಿತು ಎಂದು ಹೇಳಲಾಗಿದೆ ಕುರಾನ್ನ ಹದಿನೇಳನೆಯ ಅಧ್ಯಾಯದಲ್ಲಿ ಅದನ್ನು ತಿಳಿಸಲಾಗಿದೆ ಹಾಗೆ ಪ್ರವಾದಿ ವಚನಗಳಲ್ಲಿ ಅದನ್ನು ತಿಳಿಸಲಾಗಿದೆ ಈ ಗಗನಾರೋಹಣ ಎಂಬುದು ಅದು ಸಾಧ್ಯವೇ ಒಂದು ರಾತ್ರಿಯಲ್ಲಿ ಸುಮಾರು ನಲವತ್ತು ಸಾವಿರ ಕಿಲೋಮೀಟ್ರ್ ದೂರ ನಲವತ್ತು ದಿನದ ದೂರವಿರುವಂತಹ ಒಂದು ಬೈತಲ್ ಮಕ್ಕದ್ದಸ್ ಎಂಬ ಸ್ಥಳಕ್ಕೆ ಮಕ್ಕಾದಿಂದ ಅಲ್ಲಿಯ ಲೆಬನಾನ್ ಫಲೆಸ್ತೀನ್ಗೆ ಪ್ರಯಾಣ ಬೆಳೆಸುವಂತಹದ್ದು ಅದರ ನಂತರ ಏಳು ಆಕಾಶಗಳ ಪ್ರಯಾಣ ಮಾಡಿ ಬರುವಂಥ ಬರುವಂತಹದ್ದು ಸಾಧ್ಯವೇ ಎಂಬುದಾಗಿದೆ ಆದರೆ ಇಂದಿನ ವಿಜ್ಞಾನ ಬೆಳಕಿನ ವೇಗವನ್ನು ಕಂಡುಹಿಡಿದ ಬೆಳಕಿನ ವೇಗ ಕಂಡುಹಿಡಿಯಲಾಯಿತು ಬೆಳಕಿನ ವೇಗದಲ್ಲಿ ಸಂಚರಿಸಿದ ಪ್ರವಾದಿಯನ್ನು ನಿಷೇಧಿಸುತ್ತಾರೆ ಅಂದರೆ ವಿಜ್ಞಾನಕ್ಕೆ ಯಾವುದು ಗೋಚರವೋ ಅದರ ಮೇಲೆ ಅದು ವಿಶ್ವಾಸ ತಾಳುತ್ತದೆ ವಿಜ್ಞಾನಕ್ಕೆ ಯಾವುದು ಅನುಭವದಲ್ಲಿ ಬರುತ್ತದೆಯೋ ಅದನ್ನು ವಿಜ್ಞಾನ ವಿಶ್ವಾಸವಿಡುತ್ತದೆ ಅಗೋಚರವಾದ್ದನ್ನು ಕಾಣದ್ದನ್ನು ವಿಜ್ಞಾನ ವಿಶ್ವಾಸವಿಡುವುದಿಲ್ಲ ಬೆಳಕಿನ ವೇಗ ಎಂಬುದು ಅದು ಇಸ್ಲಾಮಿನ ಮಟ್ಟಕ್ಕೆ ಹೊಸತ ಹೊಸತಲ್ಲ ಅಂದರೆ ಮನುಷ್ಯ ಎಂಬ ಸೃಷ್ಟಿ ಗೋಚರ ಇದನ್ನು ವಿಜ್ಞಾನ ನಂಬುತ್ತದೆ ಆದರೆ ಬೆಂಕಿಯಲ್ಲಿ ಸೃಷ್ಟಿಸಿದ ಯಕ್ಷವನ್ನು ವಿಜ್ಞಾನ ನಂಬುವುದಿಲ್ಲ ಹಾಗೆಯೇ ಪ್ರಕಾಶದಲ್ಲಿ ಸೃಷ್ಟಿಸಿದ ದೇವಚರರ ಬಗ್ಗೆ ವಿಜ್ಞಾನ ನಂಬುವುದಿಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ಲಾಮರನ್ನು ಬೆಳಕಿನ ವೇಗದಲ್ಲಿ ಕೊಂಡೊದದು ಬೆಳಕಿನಿಂದ ಸೃಷ್ಟಿಸಲ್ಪಟ್ಟ ದೇವಚರಾಗಿದ್ದಾರೆ ಜಿಬ್ರಿಲ್ ಅಲಿಸ್ಲಾಂ ಬೆಳಕಿನ ವೇಗವನ್ನು ಕಂಡುಹಿಡಿಯಲಾಗಿದೆ ವಿಜ್ಞಾನ ಅಷ್ಟು ಮುಂದುವರೆದಿದೆ ಆದರೆ ಬೆಳಕಿನ ವೇಗದಲ್ಲಿ ಸಂಚರಿಸುವಷ್ಟಕ್ಕೆ ವಿಜ್ಞಾನ ಮುಂದುವರೆದಿಲ್ಲ ಬೆಳಕಿನ ವೇಗ ಮೂರು ಲಕ್ಷ ಕಿಲೋಮೀಟರ್ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿಕ್ಕೆ ಸಾಧ್ಯವಾಗುವಂತಹ ವಾಹನವನ್ನು ವಿಜ್ಞಾನ ಕಂಡುಹಿಡಿಯಲಿಲ್ಲ ಇದು ವಿಜ್ಞಾನದ ದೌರ್ಬಲ್ಯ ಹೊರತು ದೇವನ ಅಥವಾ ಧರ್ಮದ ದೌರ್ಬಲ್ಯ ಅಲ್ಲ ಆದ್ದರಿಂದ ವಿಜ್ಞ ಬೆಳಕಿಗೆ ಇಷ್ಟು ವೇಗ ಇದೆ ಎಂದು ಕಂಡುಹಿಡಿದವರು ಅದೇ ವೇಗದಲ್ಲಿ ಸಂಚರಿಸುವ ವಾಹನವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ ಕಾರಣ ಅದು ಇನ್ನೂ ದೂರ ಇದೆ ವಿಜ್ಞಾನ ಇನ್ನೂ ತಿಳಿಯಲಿಕ್ಕೆ ದೂರವಿದೆ ಅದನ್ನು ನಾವು ನೋಡಬಹುದು ಹಾಗೆಯೇ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಸಲ್ಲಮರ ಬಗ್ಗೆ ನಾವು ನೋಡೋದಾದರೆ ಅವರ ಹೃದಯ ಶಸ್ತ್ರಶಿಕ್ಸೆ ನಡೆಸಿದ ಸು ಸಾಧಾರಣ ಒಂದು ಸಾವಿರದ ನಾನ್ನೂರ ಐವತ್ತು ವರ್ಷಗಳ ಮೊದಲಾಗಿದ್ದರೆ ಸಾವಿರದ ಎಂಬತ್ತು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಚಿಕಾಗೋದಲ್ಲಿ ಪ್ರಥಮ ಶಸ್ತ್ರಚಿಕಿತ್ಸೆ ಆಗ್ತದೆ ಅದನ್ನು ನಾವು ಇಂದಿನ ವರದಿಗಳಲ್ಲಿ ನಾವು ಕಾಣಬಹುದು ಅಂದರೆ ಸಾವಿರದ ಒಂಬೈನೂರ ಎಂಬತ್ತು ಎಂಟುನೂರ ತೊಂಬತ್ತ ಮೂರರಲ್ಲಿ ಜೇಮ್ಸ್ ಕಾರ್ನಿಸ್ ಎಂಬ ವ್ಯಕ್ತಿಗೆ ಬರ್ರಮ್ ಬ್ರೌಲ್ ಎಂಬ ಆಯುಧದಲ್ಲಿ ಅವನ ಹೃದಯಕ್ಕೆ ಗಾಯವಾಯಿತು ಅದನ್ನು ಡಾಕ್ಟರ್ ಡೇನಿಯಲ್ ಹೇಲ್ ವಿಲಿಯಮ್ಸ್ ಎಂಬ ವ್ಯಕ್ತಿ ಅಂದರೆ ಸಾವಿರದ ಇನ್ನೂರ ಎಂಬತ್ತ ಮೂರು ವರ್ಷಗಳ ನಂತರ ಈ ಶಸ್ತ್ರಶಿಕ್ಷೆ ನಡೆಸುವಂಥದ್ದು ಈ ಘಟನೆ ನಾನು ಏಕೆ ಹೇಳಿದರೆ ಅಂತ ಹೇಳಿದರೆ ಇದು ನಾವು ತಿಳಿದುಕೊಳ್ಳಬೇಕು ಒಂದು ನಮಗೆ ಸಾಧ್ಯವಾಗುವಂತಹ ಕೆಲವು ಕಾರ್ಯಗಳು ನಮಗೆ ಸಾಧ್ಯವಾಗದಿರುವಂತಹ ಕೆಲವು ಕಾರ್ಯಗಳು ಇದರ ಹಿಂದೆ ಇರುವ ಶಕ್ತಿ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಪ್ರವಾದಿ ಮೊಹಮ್ಮದ್ ಸಲಂ ವಿಜ್ಞಾನಿ ಅಂತ ನಾನು ಹೇಳುವುದಲ್ಲ ಬದಲಾಗಿ ಅವರ ಜೀವನದಲ್ಲಿ ಸಂಭವಿಸಿದ ಕೆಲವು ಘಟನೆಗಳನ್ನು ಉದಾಹರಿಸಿದ್ದು ಮಾತ್ರ ಇನ್ನು ನಾವು ನೋಡೋದಾದರೆ ವಿಜ್ಞಾನದ ಬಗ್ಗೆ ನಾವು ಹೇಳಬಹುದು ವಿಜ್ಞಾನ ಅಂತ ಹೇಳಿದರೆ ಏನು ಉದಾಹರಣೆಗೆ ವಿಜ್ಞಾನ ಅಂತ ಹೇಳಿದರೆ ಅವರು ಒಂದೊಂದು ವಸ್ತುಗಳನ್ನು ಶೋಧನೆ ಮಾಡುವಂಥದ್ದು ಆ ಶೋಧನೆ ಮಾಡಿಕೊಂಡು ಅವರು ತಮ್ಮ ಜ್ಞಾನವನ್ನು ಬೆಳೆಸ್ತಾರೆ ಬದಲು ಒಂದು ವೇಳೆ ಆ ಜ್ಞಾನ ಗಳಿಸುವಂಥ ವಸ್ತುಗಳು ಏನು ಅದರ ಬಗ್ಗೆ ಅವರು ಚಿಂತಿಸಬೇಕು ಅದರ ಬಗ್ಗೆ ನಾವು ಚಿಂತಿಸಬೇಕು ಪವಿತ್ರ ಕುರಾನ್ ಹೇಳುತ್ತದೆ ಅಲ್ಹಮದು ಇಲ್ಲಾ ಪ್ರಥಮ ಅಧ್ಯಾಯದ ಪ್ರಥಮ ಸೂಕ್ತವಾಗಿದೆ ಸರ್ವಸ್ತುತಿಯು ಸರ್ವ ಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು ಇಲ್ಲಿ ಆಲಮೀನ್ ಅಂತ ಹೇಳಿದರೆ ಇಡೀ ಆಲಂನ ಪ್ರಭು ಅಂತ ಹೇಳಿದರೆ ಆಲಂ ಇಲ್ಮ್ ಅಂತ ಇಲ್ಮ್ ಅಂತ ಹೇಳಿದರೆ ಇಲ್ಮ್ನ ಪದ ನಾವು ಉಪಯೋಗಿಸಿದರೆ ಆಲಿಮ್ ಎಂಬ ಪದ ನಮಗೆ ಕಾಣ್ತದೆ ಇಲ್ಮನ್ನು ಆರ್ಜಿಸುವುದು ಅಥವಾ ಜ್ಞಾನವನ್ನು ಆರ್ಜಿಸುವುದು ದೇವನು ಸೃಷ್ಟಿ ಮಾಡಿದ ವಸ್ತುಗಳ ಮೂಲಕ ಅಂತಹ ದೇವನಿಗೆ ಸರ್ವಸ್ತುತಿ ಅಂದರೆ ಜ್ಞಾನವನ್ನು ಕೊಡುವಂತಹ ವಸ್ತುಗಳನ್ನು ಸೃಷ್ಟಿಸಿದ ದೇವನಿಗೆ ಸರ್ವಸ್ತುತಿ ನಮಗೆ ಜ್ಞಾನ ದೊರಕುತ್ತಾ ಇರುವುದು ನಮ್ಮ ಸೈನ್ಸ್ ಮುಂದುವರಿತಾ ಇರುವುದು ದೇವನು ಸೃಷ್ಟಿಸಿದ ವಸ್ತುಗಳ ಮೂಲಕ ದೇವನು ಸೃಷ್ಟಿಸಿದ ವಸ್ತುಗಳನ್ನು ವಿಜ್ಞಾನಿಗಳಿಗೆ ಅದಲು ಬದಲಿಸಲಿಕ್ಕೆ ಸಾಧ್ಯವಿಲ್ಲ ಅದರ ಯಾವುದೇ ನಿಯಮವನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಲಾ ತಬ್ದೀಲಲ್ಲಿ ಹಲ್ಕ್ ಇಲ್ಲ ಕುರಾನ್ ಹೇಳಿತು ದೇವನ ಸೃಷ್ಟಿಗಳಲ್ಲಿ ಯಾರಿಗೂ ಕೂಡ ಹಸ್ತಕ್ಷೇಪ ನಡೆಸಲಿಕ್ಕೆ ಸಾಧ್ಯವಿಲ್ಲ ಸೂರ್ಯ ಇದು ವಿಜ್ಞಾನಿಗಳು ಕಂಡುಹಿಡಿದ ಹೆಸರಲ್ಲ ವಿಜ್ಞಾನಿಗಳು ಹುಟ್ಟುವುದಕ್ಕಿಂತ ಮೊದಲೇ ಸೂರ್ಯ ಎಂಬುದು ಈ ಜಗತ್ತಿನಲ್ಲಿತ್ತು ಚಂದ್ರ ಹಾಗೆಯೇ ನಕ್ಷತ್ರ ಆಕಾಶ ಭೂಮಿ ಭೂಮಿಯ ಎಲ್ಲ ಪ್ರಾಣಿಗಳು ಮತ್ತು ನಮಗೆ ಗೋಚರವಾಗುವ ಗೋಚರವಾಗದಿರುವಂತಹ ಗ್ರಹಗಳು ಇದೆಲ್ಲವುಗಳನ್ನು ಜನರು ಸಂಶೋಧನೆಗೆ ಒಳಪಡಿಸಿ ತಮ್ಮ ಜ್ಞಾನವನ್ನು ವೃದ್ಧಿಸಿದ್ದಾರೆ ವಿಜ್ಞಾನವು ಮುಂದುವರೆದಿರುವುದು ಈ ಎಲ್ಲ ವಸ್ತುಗಳ ಸಂಶೋಧನೆಗಳ ಮೂಲಕ ಅಂದರೆ ಕುರಾನ್ ಹೇಳುವಂತಹದ್ದು ಈ ಸೂರ್ಯ ಆ ಸೂರ್ಯನ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಚಂದ್ರನ ಬಗ್ಗೆ ನಮಗೆಷ್ಟು ಗೊತ್ತಿದೆ ಅದು ನೂರ ನೂರೈವತ್ತು ಕಿಲೋಮೀಟ್ರ್ ದೂರ ದೂರ ಇರುವಂತಹ ಸೂರ್ಯ ಆ ಸೂರ್ಯನ ಬಗ್ಗೆ ನಮಗೆ ಅಷ್ಟು ದೂರ ದೂರ ಇದೆ ಎಂದು ಹೇಳುವಂತಹದ್ದು ವಿಜ್ಞಾನಿಗಳು ಆದರೆ ಆ ಅದಕ್ಕಿಂತ ಅದನ್ನು ಆ ಸೂರ್ಯನನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯವೇ ವಿಜ್ಞಾನಿಗಳಿಗೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದರ ಚಲನೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿದೆ ಅದರ ಸಾಕವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ ಇಲ್ಲಿ ತುಂಬ ಸೆಕೆ ಇದೆ ಆದ್ದರಿಂದ ಅದನ್ನು ಸ್ವಲ್ಪ ಎತ್ತರಕ್ಕೆ ಏರಿಸಲಿಕ್ಕೆ ವಿಜ್ಞಾನಕ್ಕೆ ಸಾಧ್ಯವಿದೆ ಇಲ್ಲ ಈಗ ಇಲ್ಲಿ ಚಳಿ ಇದೆ ಆ ಸೂರ್ಯನನ್ನು ಇನ್ನಷ್ಟು ಕೆಳಗೆ ತರಿಸಲಿಕ್ಕೆ ಸಾಧ್ಯವಿದೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆ ಎಲ್ಲ ವಸ್ತುಗಳನ್ನು ಜನರು ಮುಂದಿರಿಸಿ ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದ್ದಾರೆ ನಮ್ಮ ಪಾಠ ಪುಸ್ತಕಗಳು ನಮ್ಮ ಪಾಠ ಪುಸ್ತಕದಲ್ಲಿ ಸೂರ್ಯ ಎಂಬ ಪಾಠ ಬರುವುದಾದರೆ ಚಂದ್ರ ಎಂಬ ಪಾಠ ಬರು ಬರುವುದಾದರೆ ನಕ್ಷತ್ರ ಎಂಬ ಪಾಠ ಬರುವುದಾದರೆ ಆ ಎಲ್ಲ ವಸ್ತುಗಳನ್ನು ಸಂಶೋಧನೆ ಮಾಡಿ ಪಾಠ ಬರೆಯುವಂತಹದ್ದು ಆ ಪಾಠಗಳನ್ನು ರಚಿಸಿಕೊಡುವಂತಹದ್ದು ನಮ್ಮ ಶಾಲೆಗಳಲ್ಲಿ ನಾವು ಅದನ್ನು ಪಾಠವಾಗಿ ಉಪಯೋಗಿಸುವಂಥದ್ದು ಅದನ್ನೇ ಹೇಳಿದು ರಬ್ಬು ಲಾಲಮಿನ ಅಂತ ಹೇಳಿದರೆ ಇಡೀ ಆಲಮ್ನ ರಬ್ಬಂತೇಳಿದರೆ ಜ್ಞಾನ ಕೊಡುವಂತಹ ವಸ್ತುಗಳನ್ನು ಸೃಷ್ಟಿಸಿದ ಪ್ರಭು ಅಲ್ಲಾಹನಾಗಿದ್ದಾನೆ ಎಂದು ಕುರಾನ್ ಹೇಳುತ್ತದೆ ಆದ್ದರಿಂದ ನಮಗೆ ಜ್ಞಾನ ದೊರಕಿದ್ದು ಸೂರ್ಯನ ಮೂಲಕ ಚಂದ್ರನ ಮೂಲಕ ನಕ್ಷತ್ರದ ಮೂಲಕ ಆಕಾಶದ ಮೂಲಕ ಹಾಗೆಯೇ ಭೂಮಿಯ ನೀರಿನ ಮೂಲಕ ನಮಗೆ ಜ್ಞಾನ ದೊರಕಿದೆ ಆ ಒಂದೊಂದೇ ವಸ್ತುಗಳನ್ನು ನಾವು ಮುಂದಿಟ್ಟರೆ ನಮ್ಮ ಸಂಶೋಧನೆಯ ಬಗ್ಗೆ ನಾವು ಚಿಂತಿಸಬಹುದು ನಮ್ಮ ಸಂಶೋಧನೆ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಮಣ್ಣು ಭೂಮಿಯ ನಾವು ಮಣ್ಣು ತೆಗೆದರೆ ಆ ಮಣ್ಣನ್ನು ಪರೀಕ್ಷಿಸಲಾಗುತ್ತದೆ ಆದರೆ ಆ ಮಣ್ಣನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ವಿಜ್ಞಾನಕ್ಕಿಲ್ಲ ಹಾಗೆಯೇ ನಾವು ಸೂರ್ಯನ ಬಗ್ಗೆ ನಾನು ಹೇಳಿದ ಹಾಗೆ ಸೂರ್ಯನ ಶಾಖದ ಬಗ್ಗೆ ನಮಗೆ ಗೊತ್ತಿದೆ ಆರು ಸಾವಿರ ಕೆಲ್ವೆನ್ ಬಿಸಿ ಎಂದು ಹೇಳಲಾಗ್ತದೆ ಆರು ಸಾವಿರ ಕೆಲ್ವೆನ್ ಬಿಸಿ ಅಂತ ಹೇಳಿದರೆ ಅಂದರೆ ಒಂದು ಪರಮಾಣು ಸಮ್ಮೇಳನ ಅಂತ ಹೇಳಲಾಗ್ತದೆ ಅಂದರೆ ಅದು ಆ ಒಂದು ಒತ್ತಡದ ಕಾರಣ ಪರಮಾಣು ಒತ್ತಡದ ಕಾರಣದ ಆಗುವಂಥ ಬೆ ಬಿಸಿ ಮತ್ತು ಏನು ಅದರ ಆಗಿ ಪರಿವರ್ತನೆ ಆಗೋದು ಬಿಸಿ ಮತ್ತು ಬೆಳಕು ಇದು ಆರು ಸಾವಿರ ಕೆಲ್ವಿನ್ ಎಂದು ಹೇಳಲಾಗ್ತದೆ ಅಂದರೆ ಈ ಭೂಮಿಯಿಂದ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರ ಇರುವಂತಹ ಆ ಸೂರ್ಯ ಅದು ಈ ಭೂಮಿಗೆ ಶಾಖವನ್ನು ಕೊಡುತ್ತದೆ ಆ ಶಾಖದಿಂದ ಅನೇಕ ಉತ್ಪತ್ತಿಗಳು ಈ ಭೂಮಿಯಲ್ಲಿ ಆಗುತ್ತವೆ ಅನೇಕ ಜೀವಿಗಳು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಇದನ್ನೆಲ್ಲ ನಮಗೆ ಪಾಠದ ರೂಪದಲ್ಲಿ ತಿಳಿಯ ತಿಳಿಯಬಹುದಾಗಿದೆ ಮತ್ತೊಂದು ಕಡೆ ಚಂದ್ರನ ಬಗ್ಗೆ ಚಂದ್ರನ ಬಗ್ಗೆ ಕೂಡ ಕುರಾನ್ ಹೇಳಿಕೊಡ್ತದೆ ಒಂದೊಂದೇ ವಿಷಯಗಳು ನಾವು ನೋಡಿ ಅಧ್ಯಯನ ಮಾಡಿದರೆ ಕುರಾನ್ನ ಸೂಕ್ತಗಳನ್ನು ಅಧ್ಯಯನ ಮಾಡಿದರೆ ಆ ಚಂದ್ರ ಏನು ಆ ಚಂದ್ರನ ಬಗ್ಗೆ ಶೋಧನೆ ನಡೆಸಲಾಯಿತು ಆ ಚಂದ್ರ ಮತ್ತು ನೀರಿಗೆ ಇರುವ ಸಂಬಂಧ ಅಂದರೆ ಚಂದ್ರ ಉದಯವಾಗುವಾಗ ಭೂಮಿಯ ಹತ್ತಿರಕ್ಕಿರುವಂತಹ ಭಾಗ ಅಲ್ಲಿಯ ನೀರು ಏರಿ ಏರಲಿಕ್ಕೆ ಆರಂಭ ಆಗ್ತದೆ ಅಂದರೆ ಹೈ ಮತ್ತು ಲೋ ಏನಂದರೆ ನಾವು ಹೇಳ್ತೇವೆಯೋ ಅದು ಸಂಭವಿಸ್ತದೆ ಹಾಗೆಯೇ ನಾವು ನೀರಿನ ಏರಿಳಿತವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಅದು ಈ ಭೂಮಿಯಿಂದ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ನಾನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಚಂದ್ರ ಇದನ್ನೆಲ್ಲ ನಾವು ನೋಡಿದರೆ ಇದನ್ನೆಲ್ಲ ಕುರಾನ್ ಹೇಳುವಂಥದ್ದು ನಮಗೇನಂತ ಹೇಳಿದರೆ ಕುರಾನ್ ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ ವಶಂಸು ತಜಿರಿಲ್ ಮಿಸ್ತರ್ರಿಲ್ ಅಹ ದಾಲಿಕ ತಕದೀರುಲ್ ಅಜೀಜುಲ್ ಅಲಿಂ ಸೂರ್ಯನು ತನ್ನ ಸ್ಥಾನದ ಕಡೆಗೆ ಚಲಿಸುತ್ತಿದ್ದಾನೆ ಪ್ರಬಲನು ಸರ್ವಜ್ಞನೂ ಆದ ಅಲ್ಲಾಹನ ನಿರ್ಣಯವಿದು ಇದರ ಇದು ಹೇಗೆ ಚಲಿಸಬೇಕು ಎಂಬ ತೀರ್ಮಾನ ಇಲ್ಲಿಯ ಸೈಂಟಿಸ್ಟ್ಗಳು ಮಾಡುವುದಲ್ಲ ಇಲ್ಲಿಯ ಯಾವುದೇ ಶಕ್ತಿಗಳು ಮಾಡುವುದಲ್ಲ ಕುರಾನ್ ಹೇಳುತ್ತದೆ ಅದನ್ನು ನಾವು ಒಲ್ ಕಮರ ಕದ್ದರ್ ನಾಹು ಮನಾಜಿಲ್ ಹತ್ತ ಆದ ಕಲ್ಲುರ್ಜೂನಿಲ್ ಕದೀಮ್ ಮತ್ತು ಅದಕ್ಕೆ ನಾವು ಘಟ್ಟಗಳನ್ನು ನಿಶ್ಚಯಿಸಿಕೊಟ್ಟಿದ್ದು ಅವುಗಳನ್ನು ಹಾದು ಹೋಗುತ್ತಾ ಕೊನೆಗೆ ಅದು ಖರ್ಜೂರದ ಖರ್ಜೂರ ಮರದ ಒಣಗೆಲ್ಲಿನಂತಾಗಿ ಬಿಡುತ್ತದೆ ಅಂದರೆ ಅದು ಪೂರ್ಣ ಚಂದಿರ ಅದು ಹೋಗಿ ಮತ್ತೆ ಒಂದು ಅರ್ಧ ಚಂದಿರ ಹೋಗಿ ಅದು ಒಂದು ಗೆರೆಯಷ್ಟು ಸಪೂರಕ್ಕೆ ಅದು ತಿರುಗುತ್ತದೆ ಈ ಎಲ್ಲ ಅವಸ್ಥೆಯನ್ನು ಮಾಡುವವರು ಯಾರು ಇದರ ಹಿಂದೆ ನಿಯಂತ್ರಿಸುವವರು ಯಾರು ಎಂದು ಕುರಾನ್ ಹೇಳುತ್ತದೆ ಆದ್ದರಿಂದ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿದರೆ ಕುರಾನ್ ಅದನ್ನು ವಿರೋಧಿಸಿದರೆ ಬದಲಾಗಿ ಅದಕ್ಕೆ ಅವರಿಗೆ ಒಂದು ವೇದಿಕೆ ಹಾಕಿಕೊಟ್ಟಿದೆ ಒಂದು ಚಿಂತನೆಯನ್ನು ಮುಂದೆ ಇಟ್ಟಿದೆ ಅವರಿಗೆ ಆ ಮೂಲಕ ಜನರು ಅದನ್ನು ಶೋಧನೆ ಮಾಡುವಂಥದ್ದು ಹಾಗೆಯೇ ಈ ನೀರಿನ ಬಗ್ಗೆ ಜಗತ್ತಿನ ಭೂಮಿ ಮೂರನೆಯ ಒಂದು ಭಾಗ ಆಗಿದ್ದರೆ ನೀರು ಮೂರನೆಯ ಎರಡನೆಯ ಭಾಗ ಈ ನೀರಿನ ಬಗ್ಗೆ ಕೂಡ ಕುರಾನ್ ಕೇಳ್ತದೆ ಅಂದರೆ ಅಫರಾಹಿತ್ಮಲ್ ಮಾ ಅಲ್ಲದಿ ತಶ್ರಬೂನ್ ಕುರಾನ್ ಕೇಳ್ತದೆ ನೀವು ಕು ನೀರಿ ನೀರು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ ಚಿಂತಿಸಿದ್ದೀರಾ ಇದು ಎಷ್ಟು ಸಾವಿರ ಸಾವಿರದ ನಾನ್ನೂರ ಐವತ್ತು ವರ್ಷಗಳ ಮೊದಲು ಈ ಸೂಕ್ತ ಅವತೀರ್ಣಗೊಳ್ಳುವುದಿದ್ದರೆ ಇದು ವಿಜ್ಞಾನದ ಬಗ್ಗೆ ಎಷ್ಟು ಪ್ರೋತ್ಸಾಹ ಕೊಡುತ್ತದೆ ನೀವು ನೀ ಕುಡಿಯುವಂತಹ ನೀರು ಇದೆಯಲ್ಲ ಅದರನ್ನು ನೀವು ಅದರ ಬಗ್ಗೆ ಚಿಂತಿಸಿದ್ದೀರಾ ಅದರ ಬಗ್ಗೆ ವಿಜ್ಞಾನಿಗಳು ಚಿಂತಿಸಿದರು ಸರಿ ಅದನ್ನು ಹೇಳಲಾಯಿತು ಅದು ಎಚ್ ಟು ಓ ಎಂದು ಹೇಳಲಾಯಿತು ಆ ಎಚ್ ಟು ಓ ಎಚ್ ಟು ಓ ಒನ್ ಅಂದರೆ ಹೈಡ್ರೋಜನ್ ಎರಡು ಭಾಗ ಅಂತಾದರೆ ಅದು ಆಕ್ಸಿಜನ್ ಅದರ ಒಂದು ಅಂಶ ಹೇಳಲಾಗ್ತದೆ ಇದು ಎರಡು ಸೇರಿ ಏನು ನೀರಾಗಿ ಮಾರ್ಪಡುವಂಥದ್ದು ಇದನ್ನು ಕಂಡುಹಿಡಿದಂಥ ವ್ಯಕ್ತಿ ಕೂಡ ಅಂದರೆ ಇದು ಪ್ರಥಮವಾಗಿ ನೀರು ಎಂಬುದು ಎರಡು ವಸ್ತುಗಳ ಮಿಲನ ಎಂದು ಕಂಡುಹಿಡಿಯುವುದು ಸಾವಿರದ ಏಳುನೂರ ಎಂಬತ್ತರಲ್ಲಿ ಹೆನ್ರಿ ಕ್ಯಾವೆಂಡಿಸ್ ಎಂಬ ವ್ಯಕ್ತಿ ಹೇಳುವಂಥದ್ದು ಹೆನ್ರಿ ಕ್ಯಾವೆಂಡೀಸ್ ಎಂಬ ವ್ಯಕ್ತಿ ಇದನ್ನು ನೀರು ಸೃಷ್ಟಿಯಾಗಿದೆ ಎರಡು ವಸ್ತುಗಳ ಸೇರ್ಪಡೆಯಾಗಿದೆ ಎಂದು ಕಂಡುಹಿಡಿತಾನೆ ಅದರ ನಂತರ ಅದನ್ನು ಎಚ್ ಟು ಓ ಒನ್ ಅಂತ ಹೇಳಿ ಹೇಳುವಂಥದ್ದು ಅಮೆಡೋ ಅವ್ಯಾಗಡ್ರೋ ಇಂಥ ಒಬ್ಬ ವ್ಯಕ್ತಿ ಅದನ್ನು ಎಚ್ ಟು ಒ ಆಗಿ ಅವನು ಹೇಳಿಕೊಡುವಂಥದ್ದು ಹಾಗೆಯೇ ಎಚ್ ಟು ಒ ಒನ್ ಎಂದು ಹೇಳುವಂಥದ್ದು ನಂತರ ಅದರ ಬಗ್ಗೆ ಶೋಧನೆ ನಡೆಸುವಂಥ ವ್ಯಕ್ತಿ ಸವಾಂಟೆ ಅರಣಸ್ ಅಂದರೆ ಸವಾಂಟೆ ಅರಣಸ್ ಎಂಬ ವ್ಯಕ್ತಿ ಈ ನೀರಿನ ಬಗ್ಗೆ ಸಂಶೋಧನೆ ನಡೆಸಿ ನೊಬೆಲ್ ಪ್ರಶಸ್ತಿಯನ್ನು ಪಡೀತಾರೆ ಸರಿ ಆ ನೀರು ಅವರು ಕಂಡುಹಿಡಿದರು ಸರಿ ಅದು ಹೀಗೆ ಹೀಗೆ ಅಂತೇಳಿ ಆದರೆ ಅದರ ನಂತರ ಏನು ಅದರ ನಂತರ ಏನು ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅಲ್ಲಿಗೆ ಅದು ನಿಂತು ಬಿಡುತ್ತದೆ ಅದೇ ರೀತಿ ಸಮುದ್ರದಲ್ಲಿ ನೀರಿನ ಬಗ್ಗೆ ಕುರಾನ್ ಹೇಳುತ್ತದೆ ಸಮುದ್ರದಲ್ಲಿ ಸಿಹಿ ನೀರು ಮತ್ತು ಕಡು ಉಪ್ಪು ನೀರು ಇರುವಂತಹ ಸಮುದ್ರಗಳಿವೆ ಹೀಗೆ ಡಿವೈಡ್ ಆಗಿರುವಂತಹ ಭಾಗಗಳಿವೆ ಮೇಲ್ಪದರದಲ್ಲಿ ಉಪ್ಪು ನೀರು ಇರುವಂತಹದ್ದು ಕೆಳಭಾಗದಲ್ಲಿ ಸಿಹಿ ನೀರು ಇರುವಂತಹ ಪರ್ಷಿಯನ್ ಕೊಲ್ಲಿಯ ಬಗ್ಗೆ ಪವಿತ್ರ ಕುರಾನ್ ಪರಿಚಯಿಸುತ್ತದೆ ಅದರಿಂದ ಅಡಿಭಾಗದಿಂದ ನೀರನ್ನು ತೆಗೆಯುವಂಥದ್ದು ಆದರೆ ಇಲ್ಲಿ ಕುರಾನ್ ಈಗಲೂ ಕೂಡ ಅದೊಂದು ಚಾಲೆಂಜ್ ಆಗಿದೆ ಅಂದರೆ ಜನರಿಗೆ ಅದನ್ನು ಶೋಧನೆ ಮಾಡಿ ತೆಗೆಯುವುದು ಮಾತ್ರ ಅಲ್ಲ ಈ ನೀರಿನ ಮಧ್ಯೆ ಇರುವಂತಹ ಪರದೆ ಮರಜಲ್ ಬಹಿರೈನಿ ಹುಮ ಬೈನಹುಮಾ ಬರ್ಜುಲ್ಲಾ ಎಬುಗಿಯಾನ್ ಆ ನೀರಿನ ಎರಡು ನೀ ಸಿಹಿನಿ ಮತ್ತು ಈ ಕಡು ಉಪ್ಪು ನೀರಿನ ಮಧ್ಯೆ ಒಂದು ಪರದೆ ಇದೆ ಒಂದು ಸ್ಕ್ರೀನ್ ಇದೆ ಆ ಸ್ಕ್ರೀನ್ ಏನು ಅಂತೇಳಿ ಶೋಧನೆ ಮಾಡಲಿಕ್ಕೆ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ ಎಂಬುದಾಗಿದೆ ಅದನ್ನು ಬೇರ್ಪಡಿಸಿ ನಿಲ್ಲಿಸುವಂಥ ವಸ್ತು ಏನು ಇದೊಂದು ವಿಚಿತ್ರವಾದ ಅದ್ಭುತವಾದ ಒಂದು ವಿಷಯವಾಗಿದೆ ಹಾಗೆಯೇ ನೀರಿನ ಬಗ್ಗೆ ಕುರಾಣಿನಲ್ಲಿ ಧಾರಾಳ ಹೇಳಲಾಗಿದೆ ನಿಮಗೆ ನೀರು ಎಂಬುದು ಏನು ಅದರ ಹೊರತೆ ಏನಿದೆ ಆ ಹೊರತೆಯನ್ನು ಹಿಂದಕ್ಕೆಳೆದರೆ ನೀರನ್ನು ಕೊಡಿಸುವವರು ಯಾರು ಎಂಬ ಪ್ರಶ್ನೆಯನ್ನು ಈಗಲೂ ಜನರ ಮುಂದೆ ಇಡುತ್ತದೆ ನೀರನ್ನು ನೆರದ ಮೂಲಕ ಹೊರತೆ ಹಾಗೆ ಮಾಡಲಿಕ್ಕೆ ವಿಜ್ಞಾನಕ್ಕೆ ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯ ಇಲ್ಲ ದೇವನು ಅದಕ್ಕೆ ಅದನ್ನು ಹಿಂದಕ್ಕೆ ಎಳೆದರೆ ನಾಳೆ ನಮಗೆ ಕುಡಿಯುವ ನೀರು ಇಲ್ಲ ಎಂಬುದನ್ನು ಕೂಡ ಕುರಾನ್ ಎಚ್ಚರಿಸುತ್ತದೆ ಆದ್ದರಿಂದ ಒಂದೊಂದೇ ವಸ್ತುಗಳನ್ನು ನಾವು ತೆಗೆದು ನೋಡಿದರೆ ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದಿದೆ ಎಂದು ನಾವು ತಿಳಿಯಬೇಕು ಅಂದರೆ ಅದು ಮರಣದ ಬಗ್ಗೆ ಮರಣದವರೆಗೆ ಮಾತ್ರ ನಮಗೆ ತಿಳಿ ಹೇಳುತ್ತದೆ ಮರಣದ ಆಚೆ ಏನು ಎಂಬುದನ್ನು ತಿಳಿಸಲಿಕ್ಕೆ ವಿಜ್ಞಾನಕ್ಕೆ ಸಾಧ್ಯವಾಗುತ್ತಿಲ್ಲ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ ಸರ್ವಸ್ತುತಿಯು ಸರ್ವ ಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು